ಹಾಯ್ ಸರ್, ಎಕ್ಸ್ಕ್ಯೂಸ್ ಮೀ. ಏನು ವಿಷಯ? ಅದು ಅ ಗರ್ಲ್ ಇನ್ ದಿಸ್ ಟೌನ್, ಐ ಮೀನ್ ಈ ಊರಲ್ಲಿ ಒಂದು ಹುಡುಗಿ. ಹೌದಾ? ಯಾವ ಹುಡುಗಿ? ಅದೇ ಆ ಕುರಿಮರಿ, ಐ ಮೀನ್ ಆ ಚಿರತೆಯಿಂದ ಕಾಪಾಡಿದ್ಲಲ್ಲ ಆ ಹುಡುಗಿ. ಹಾ ಹೌದು. ನಿಮ್ಮ ನೆಂಟ್ರಾ? ಏ ಅಲ್ಲ ಸರ್. ಮತ್ತೇನ್ ಫ್ರೆಂಡಾ? ಅಲ್ಲಪ್ಪ. ಮತ್ತೇನ್ ಕೆಲಸ ನಿನ್ಗಿಲ್ಲಿ? ಅಲ್ಲ, ನಾನು ಅವಳನ್ನ ಹೊರಡೋ. ನಮ್ಮೂರು ಹುಡುಗಿಯ ಮೇಲೆ ಕಣ್ಣು ಗಿಣ್ಣು ಹಾಕಿದ್ರೆ ಕಣ್ಣು ಗುಡಿ ಕಿತ್ತು ಕೈ ಕೊಟ್ಬಿಡ್ತೀನಿ, ಹೊರಡೋ. ಅಲ್ಲ, ಹೇಯ್, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ನಮ್ಮೂರು ಜನ ದೊಣ್ಣೆ ತಗೊಳೋ ದಡ್ಡ ಕೆಲಸ ಮಾಡ್ಕೋಬೇಡ. ನೋಡೋ, ನಾನು ಪಕ್ತೂರಿಗೆ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ವಾಪಸ್ ಬರೋಷ್ಟಲ್ಲಿ ನೀನು ನಿನ್ ಡಬ್ಬ ಕಾರು ಎರಡು ಇರಬಾರ್ದು, ಹೊರಡೋ. ಓಕೆ. ಹೇಯ್ ಹೊರಡೋ. ಮಗ ಜಾಸ್ತಿ ಬಿಲ್ಡಪ್ ಕೊಡ್ತಾನಲ್ಲ. ಹೇಯ್ ಏನಾದ್ರು? ಏನಿಲ್ಲ ಸರ್, ಥ್ಯಾಂಕ್ ಯು ಅಂತ ಹೇಳಿದೆ ಅಷ್ಟೇ. ಹಾ ಹೊರಡೋ. ಹಲೋ, ನಿನ್ ರಸ್ತೆ ಇರೋದು ಈ ಕಡೆಗಲ್ಲ ಆ ಕಡೆಗೆ, ಹೊರಡೋ. ಓಕೆ ಓಕೆ, ಕೂಲ್ ಮ್ಯಾನ್, ಚಿಲ್, ಹೋಗ್ತೇನೆ. ನಡಿಯೋ, ನಡಿ ನಡಿ. ಯಾರೋ ಅಕ್ಕದ ಬಗ್ಗೆ ವಿಚಾರಿಸ್ತಾನಲ್ಲ, ಮೊದ್ಲು ಇದನ್ನ ಅಕ್ಕಂಗೆ ಹೇಳ್ಬೇಕು. ಏನ್ಲ ಅಕ್ಕ, ವಯಸ್ಸು 24. ಲೇ, ನಿಂಗೆಂಗ್ ಆಗುತ್ತ ಅವನ್ ವಯಸ್ಸು? ಈಗ ಮೋಸ ಮಾಡಕ್ಕಿಲ್ಲ ಅವನ್ ಯಾಕಲ್ಲ ನನ್ ನೋಡ್ಕೋ ಬತ್ತಾನೆ? ನೀನ್ ಎಲ್ಲೋ ಏನ್ ಗಲಾಟೆ ಮಾಡ್ಕೊಂಡ್ ಬಂದಿದ್ಯೋ? ದೊಡ್ಡ ಹೇಳಂಗಿದೆ, ಯುದ್ಧ ಆಗೋ ಎಲ್ಲ ಸಾಧ್ಯತೆನೂ ಇದೆ. ಯುದ್ಧನ ಅವನ್ ಯಾವನ್ಲ ಅವನು, ನಾನು ನೋಡೇ ಬಿಡ್ತೀನಿ ಬನ್ರಲ್ಲ. ಅಕ್ಕ ಒಂದ್ ನಿಮಿಷ, ಏನ್ ಮಕ್ಕಳು ಕೆಳಗೆ ಸೀರಿಯಸ್ ಅಂತ